ಈಗ ಎಂಎಲ್ಸಿ ಆದಂತಹ ಕೆಪಿ ನಂಜುಂಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಂಜುಂಡಿ ಅವರು. ನಮಸ್ಕಾರ ಅಮ್ಮ. ಯಾವ ರೀತಿ ನೆನಪಿಸ್ಕೊಳ್ತೀರಿ ಸರ್ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಈ ಸಂದರ್ಭದಲ್ಲಿ? ಯಾವ ರೀತಿ ಅವರು ಮರೆಯಕ್ ಆಗದೇ ಅಲ್ಲ, ನಾನು ಇವತ್ತೇನಾದ್ರೂ ನಮ್ಮ ಸಮಾಜ ಇಷ್ಟು ದೊಡ್ಡ ಸಂಘಟನೆ ಆಗಿದೆ, ಅದಕ್ಕೆ ಮೂಲ ಕಾರಣಕರ್ತರು ಆಸ್ಕರ್ ಫರ್ನಾಂಡಿಸ್ ಅವರು. ನಾನು 30 ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಮಾಡದಂತ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲೇನೆ ನಾನು 30 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿ ನಮ್ಮ ಸಮಾಜವನ್ನ ಒಗ್ಗೂಡಿಸಿದೆ. ಆ ಸಮಯದಲ್ಲಿ ನನ್ನನ್ನ ಅವರು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕಾಂಗ್ರೆಸ್ ಕೆಪಿಸಿಸಿಯಿಂದ ಮಾಡಿದ್ರು. ಮತ್ತೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಲ್ಲಾ ಸಮಾಜಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಮಾತನ್ನ ನಾನು ಕೇಳಿದ್ರು. ಎಲ್ಲಾ ಸಮಾಜಗಳ ಬಗ್ಗೆ ಕೂಡ ಅವ್ರಿಗೆ ಅಪಾರವಾದಂತ ಅಭಿಮಾನ ಇತ್ತು, ಕಾಳಜಿ ಇತ್ತು. ಯಾಕಂದ್ರೆ ಸ್ವತಃ ಅವರು ಕಾರ್ಪೆಂಟರ್ ಆಗಿದ್ರು, ಅದರಿಂದ ಹೆಚ್ಚಿನ ಅಭಿಮಾನ ಒಲವು ಸಮಾಜದಲ್ಲಿತ್ತು. ನಾನು ಬಿಜೆಪಿ ಬಂದ ನಂತರನು ಕೂಡ ನಮ್ಮ ಸ್ನೇಹಕ್ಕೇನು ತೊಂದರೆ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಅವ್ರಿಗೆ ಅನಾರೋಗ್ಯ ಕಾಡಿತ್ತು, ನಾನು ಹೋಗಿ ಹಾಸ್ಪಿಟಲ್ ನೋಡ್ಕೊಂಡು ಬಂದಿದ್ದೆ. ಬಟ್ ಅವರ ನಿಧನ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಇಡೀ ದೇಶಕ್ಕೆ ಬಹಳ ನಷ್ಟವಾಗಿರುವುದು ಅಂತೂ ಸತ್ಯ. ಅಮ್ಮ, ನಮ್ಮಂತವ್ರನ್ನೆಲ್ಲ ಸಣ್ಣ ಸಣ್ಣ ಸಮಾಜದವ್ರನ್ನೆಲ್ಲ ಆಯ್ಕೆ ಮಾಡೋರು ಪಾಪ, ಬಹಳಷ್ಟು ಜನಕ್ಕೆ ಮಾರ್ಗದರ್ಶನ, ಬಹಳಷ್ಟು ಜನಕ್ಕೆ ಜೀವನ ಕೊಟ್ಟಿದ್ದಾರೆ. ಬಟ್ಲ ದೊಡ್ಡ ದುರಂತ ಇವತ್ತು ನಮ್ಗೆಲ್ಲ. ಒಂದೊತ್ತಿಗೆ ಕಪ್ಪು ಹುಷಾರಾಗಿ ಬರ್ತಾರೆ ಅಂತ ಎಲ್ರು ಕೂಡ ಭಾವಿಸಿದ್ರು, ಆದ್ರೆ ಅದಾಗ್ಲೇ ಇಲ್ಲ. ಯಾಕಂದ್ರೆ ಸ್ವತಃ ಅವರು ಕಾರ್ಪೆಂಟರ್ ಆಗಿದ್ರು, ಅದರಿಂದ ಹೆಚ್ಚಿನ ಅಭಿಮಾನ ಒಲವು ಸಮಾಜದಲ್ಲಿತ್ತು. ನಾನು ಬಿಜೆಪಿ ಬಂದ ನಂತರನು ಕೂಡ ನಮ್ಮ ಸ್ನೇಹಕ್ಕೇನು ತೊಂದರೆ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಅವ್ರಿಗೆ ಅನಾರೋಗ್ಯ ಕಾಡಿತ್ತು, ನಾನು ಹೋಗಿ ಹಾಸ್ಪಿಟಲ್ ನೋಡ್ಕೊಂಡು ಬಂದಿದ್ದೆ. ಬಟ್ ಅವರ ನಿಧನ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಇಡೀ ದೇಶಕ್ಕೆ ಬಹಳ ನಷ್ಟವಾಗಿರುವುದು ಅಂತೂ ಸತ್ಯ. ಅಮ್ಮ, ನಮ್ಮಂತವ್ರನ್ನೆಲ್ಲ ಸಣ್ಣ ಸಣ್ಣ ಸಮಾಜದವ್ರನ್ನೆಲ್ಲ ಆಯ್ಕೆ ಮಾಡೋರು ಪಾಪ, ಬಹಳಷ್ಟು ಜನಕ್ಕೆ ಮಾರ್ಗದರ್ಶನ, ಬಹಳಷ್ಟು ಜನಕ್ಕೆ ಜೀವನ ಕೊಟ್ಟಿದ್ದಾರೆ. ಬಟ್ಲ ದೊಡ್ಡ ದುರಂತ ಇವತ್ತು ನಮ್ಗೆಲ್ಲ. ಒಂದೊತ್ತಿಗೆ ಕಪ್ಪು ಹುಷಾರಾಗಿ ಬರ್ತಾರೆ ಅಂತ ಎಲ್ರು ಕೂಡ ಭಾವಿಸಿದ್ರು, ಆದ್ರೆ ಅದಾಗ್ಲೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.